ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲು ಉರ್ದಕ್ಕಿ ತಂಬಿಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಟೌವ್ ಕಚ್ಚಿಯಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿ ಬೇಕಾದ್ರೂ ತೊಗೋಬೋದು, ರೇಷನ್ ಅಕ್ಕಿ ಯಾವುದಾದ್ರೂ ತೊಗೋಬೋದು. ಈ ಅಕ್ಕಿನ ನಾನು ನೀಟಾಗಿ ವಾಶ್ ಮಾಡಿ ಒಣಾಕೊಂಡಿದ್ದೀನಿ, ಒಂದು ಹಾಫ್ ಆನ್ ಅವರು ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು, ಇಲ್ದಿದ್ರೆ ಕರ್ರಕ್ಕಾಗ್ಬಿಡುತ್ತೆ ಅಕ್ಕಿ ಎಲ್ಲ. ಇದು ಹೇಗಾಗಿದೆ ಅಂತ ಗೊತ್ತಾಗೋದಕ್ಕೆ ನೋಡಿ, ಇಲ್ಲಿ ಅಕ್ಕಿ ದಪ್ಪ ಆಗುತ್ತೆ. ಆಮೇಲೆ ಇದನ್ನು ಲೈಟು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಈ ಅಕ್ಕಿಗೂ ನಾನಿಲ್ಲಿ ಹುರ್ಕೊಂಡಿದ್ದೀನಲ್ಲ, ಅಕ್ಕಿಗೂ ನೋಡಿ ನೋಡಿ ದಪ್ಪ ಇದಾಗಿದೆ ಹುರಿದ್ಮೇಲೆ. ಇದು ನೋಡಿ ಇಷ್ಟ ಆಗಬೇಕು, ಈ ಥರ ಆಗಬೇಕು ಅಕ್ಕಿ ನೋಡಿ. ಈಗ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗಿದು ತಣ್ಣ ಆಗಬೇಕು, ಬಿಸಿ ಇದೆಯಲ್ವಾ, ಮಿಕ್ಸಿ ಓಡ್ಸೋಕ್ಕಾಗಲ್ಲ. ಈಗ ತಣ್ಣ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಅಕ್ಕಿ ಹುರ್ಕೊಂಡಾಗಿದೆ. ಈಗ ನೋಡಿ ಇಲ್ಲಿ ಒಂದು ಬಟ್ಲು ಕಡಲೆ ಬೀಜನ ಹುರ್ಕೊಳ್ಳೋಣ. ಇದಾಗಿದೆ, ತಕ್ಕೊಳ್ಳೋಣ ಇದನ್ನ. ಹುರ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಎರಡು ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ, ಅದನ್ನು ಹುರ್ಕೊಳ್ಳೋಣ ನೋಡಿ. ಹುರ್ಕೊಂಡಿದ್ದೀನಿ ಎಳ್ಳನ್ನು, ಚಟಪಟ ಅಂತ ಇದೆ, ತಕ್ಕೊಳ್ಳೋಣ ಇದನ್ನು. ಹಾಗೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ, ಅದನ್ನು ಹುರ್ಕೊಳ್ಳೋಣ ನೋಡಿ. ಆಗಿದೆ, ಈಗ ಇದನ್ನು ಸಿಡಿತಾ ಇದೆ ನೋಡಿ. ಈಗ ಇದು ತಣ್ಣ ಆಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಹುರುಗಡಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ನಾಲ್ಕು ಏಲಕ್ಕಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಪೌಡ್ರು ಥರ ನೋಡಿ. ಇಷ್ಟ ಆಗಿದೆ ನೋಡಿ, ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಳ್ಳು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ, ಹಾಗೆ ಗಸಗಸೆ ಹಾಕ್ಕೊಳ್ಳೋಣ, ಹಾಗೆ ಹುರುಗಡಲೆ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ ಎರಡೆರಡು ಭಾಗನ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ಕಡೆಯೇ ಈಕ್ವಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ ಈ ಥರದ್ದು ಒಂದಚ್ಚು ಬೆಲ್ಲನ ಪುಡಿ ಮಾಡ್ಕೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದು ಬಿಸಿ ಆಗಬೇಕು ನೋಡಿ. ಆಗಿದೆ, ಈಗ ಒಂದೆಳೆ ಪಕ್ಕ ಎರಡೆಳೆ ಪಕ್ಕ ಬೇಡ ನೋಡಿ, ಅಂಟಿದ್ರೆ ಸಾಕು. ಇದನ್ನು ಸೋಸ್ಕೊಳ್ಳೋಣ ಒಂದು ಪಾತ್ರೆಗೆ ನೋಡಿ. ಅಂದರೆ ಇದರಲ್ಲಿ ಏನಾದರೂ ಕಲ್ಲು ಕಸ ಇದ್ದರೆ ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈಗ ಇದೊಂದು ಸ್ವಲ್ಪನೇ ಇಟ್ಕೊಂಡು ಇದಕ್ಕೆ ನಾವಿಲ್ಲಿ ಬೆಲ್ಲ ಕಾಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಸ್ಪೂನಲ್ಲೇ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಕೈ ಬೊಬ್ಬೆ ಬಂದುಬಿಡುತ್ತೆ. ನೀವು ಬೇಕಿದ್ರೆ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು, ನನಗೆ ಈ ಸೈಜ್ ಸಾಕು ಅಂತ ನಾನು ಈ ಸೈಜಲ್ಲಿ ಮಾಡ್ತಾ ಇದ್ದೀನಿ.
ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡಿರೋ ಉರ್ದಕ್ಕಿ ತಂಬಿಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.